ಈ ಗೇಮ್ಸ್ ನಲ್ಲಿ ಹಣಕಾಸಿನ ಅಪಾಯದ ಅಂಶವಿದೆ. ಇದು ವ್ಯಸನಕಾರಿಯಾಗಬಹುದು. ದಯವಿಟ್ಟು ಜವಾಬ್ದಾರಿತವಾಗಿ ಸ್ವಂತ ರಿಸ್ಕ್ ನಿಂದ ಆಡಿ. ಹಾಯ್ ಫ್ರೆಂಡ್ಸ್, ಮೇಕ್ ಇಟ್ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮನು. ಈ ವಿಡಿಯೋದಲ್ಲಿ ನಾನು ನಿಮಗೆ ಬಹಳ ಟ್ರಿಕ್ಕನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಲಾಸ್ಟ್ ವೀಡಿಯೋಗಳಲ್ಲಿ ಅಂದರ್ ಟ್ರಿಕ್ಕನ್ನು ತಿಳಿಸ್ಕೊಡ್ತಾ ಇದ್ದೆ. ಇವಾಗ ಅಂದರ್ ಬಾರ್ ಗೇಮನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ಗೇಮ್ ಮುಖಾಂತರ ಯಾವ ರೀತಿ ಬಹಳ ಟ್ರಿಕ್ಕೆ ಚೇಂಜ್ ಆಗೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೈಸ್, ನೀವು ಗಮನಿಸ್ತಿರ್ಬೋದು, ಇವಾಗ ಎಲ್ಲಾನು ಗೋಯೆಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಿಮ್ಮ ಅಮೌಂಟ್ ಇದ್ದರೆ ಗೋಯೆಡ್ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲ ನಾಟ್ ನೌ ಮೇಲೆ ಕ್ಲಿಕ್ ಮಾಡ್ಬೋದು. ಇವಾಗ 7 ಬಂದಿದೆ. ಜಸ್ಟ್ ನಾನು ಅಂದರ್ ಮೇಲೆ ಬೆಟ್ ಮಾಡ್ತೀನಿ. ಲಾಸ್ಟ್ ಮ್ಯಾಚಸ್ಸಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳಿದ್ದೆ ಅದೇ ರೀತಿ ಅಂದರ್ ಮೇಲೆ ಬೆಟ್ ಮಾಡಿದ್ದೀನಿ. ಇವಾಗ ನನ್ನ ಹತ್ರ 1000 ರುಪೀಸ್ ಇತ್ತು. ಇವಾಗ ಪ್ರಾಫಿಟ್ ಆಗುತ್ತೋ ಇಲ್ವೋ ನಾನು ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಸ್ಕಿಪ್ ಮಾಡಿದ್ದೀನಿ. ಸೆಕೆಂಡ್ ಬೆಟನ್ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಬೇಕಾಗುತ್ತೆ, ಇಲ್ಲಾಂತಂದರೆ ನಾರ್ಮಲಾಗಿ ನೀವು 2 ಬೆಟನ್ನು ಮಾಡ್ತೋಬೋದು. ಆದರೆ ನಿಮಗೆ ಒಂದು 2-3 ಗೇಮ್ ಹೋಯಿತು ಅಂತಂದರೆ ಬೆಟ್ಟನ್ನು ನೆಕ್ಸ್ಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಇವಾಗ ನಾರ್ಮಲಾಗಿ 25 ರುಪೀಸ್ ಬೆಟ್ ಮಾಡಿದ್ದೀನಿ, ನನಗೆ ಲಾಸ್ ಆಯಿತು, ಏನು ಮಾಡೋಕ್ಕಾಗಿಲ್ಲ. ಇವಾಗ ನಾನು ಒಂದು ಇನ್ವೆಸ್ಟ್ಮೆಂಟನ್ನು ಡಬಲ್ ಮಾಡ್ತೋಬೇಕು. ಇದು ಸೇಮ್ ಟ್ರಿಕ್ ನಾನು ಎಲ್ಲ ವೀಡಿಯೋದಲ್ಲೂ ತಿಳಿಸ್ಕೊಡ್ತೀನಿ. ಆದರೆ ನೀವು ಚೇಂಜ್ ಆಗಬೇಕಾಗುತ್ತೆ. ಇವಾಗ ಅಂದರ್ ಬರಲಿಲ್ಲ ಅಂತಂದರೆ ಇವಾಗ ಅಂದರ್ ಮೇಲೆ ನಾನು ಏನು ಮಾಡ್ತೀನಿ, 50 ರುಪೀಸನ್ನು ಬೆಟ್ ಮಾಡಿದ್ದೀನಿ. ಟೋಟಲ್ 75 ರುಪೀಸನ್ನು ಬೆಟ್ ಮಾಡಿದ್ದೀನಿ. ಇವಾಗ 75 ರುಪೀಸ್ ಅಂದರೆ 50-50 ಪ್ರಾಫಿಟ್ ಆಯಿತು ಅಂತಂದರೆ 100 ರುಪೀಸ್ ಬರುತ್ತೆ. 25 ರುಪೀಸ್ ನನಗೆ ಇನಿಷಿಯಲ್ ಬೆಟ್ ಏನಿರುತ್ತೆ ಅದು ಪ್ರಾಫಿಟ್ ಆಗೇ ಆಗುತ್ತೆ. ಇವಾಗ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ನಾರ್ಮಲಾಗಿ ಇದು ಲಾಸ್ ಆಯಿತು ಅಂತಂದರೆ ನಮಗೆ 75 ರುಪೀಸ್. ನೋಡಿ ಗೈಸ್, ಇವಾಗ ಕಂಪ್ಲೀಟಾಗಿ ಲಾಸ್ ಆಯಿತು, 75 ರುಪೀಸ್ನ ಅದು ಹೋಯ್ತು. ಇವಾಗ ನಾನು ಎಷ್ಟು ಬೆಟ್ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ 100 ರುಪೀಸನ್ನು ಬೆಟ್ ಮಾಡಬೇಕು. 100 ರುಪೀಸನ್ನು ಬೆಟ್ ಮಾಡಿದ್ರೆ ಇವಾಗ ನಾನು 75 ರುಪೀಸ್ ಹೋಗಿದೆ, ಪ್ಲಸ್ 100 ಬೆಟ್ ಮಾಡಿದ್ದೀನಿ. ಟೋಟಲ್ 175 ರುಪೀಸನ್ನು ಇವಾಗ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಇವಾಗ ನನಗೆ ವಿನ್ ಆದರೆ 195 ರುಪೀಸ್ ಅಂದರೆ 200 ರುಪೀಸ್ ಬರುತ್ತೆ. 25 ರುಪೀಸ್ ಇನಿಷಿಯಲ್ ಅಮೌಂಟ್ ಅಂದರೆ 25 ರುಪೀಸೇ ಪ್ರಾಫಿಟ್ ಆಗುವಂಥದ್ದು ನೀವು ಇನ್ವೆಸ್ಟ್ಮೆಂಟನ್ನು ಡಬಲ್ ಮಾಡ್ತಾ ಹೋದಂಗೆ. ಇಲ್ಲಾಂತಂದರೆ ನಾರ್ಮಲಾಗಿ ನಿಮಗೆ ಲಾಸ್ ಆಗುತ್ತೆ. ಇವಾಗ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ವೆಯ್ಟ್ ಮಾಡಬೇಕಂತ ಕಂಪ್ಲೀಟಾಗಿ ಲಾಸ್ ಆಯಿತು. ಇವಾಗ ನಾನು ಏನು ಮಾಡಬೇಕು ಅಂತಂದರೆ ಮತ್ತೆ 200 ರುಪೀಸನ್ನು ನಾನು ಬೆಟ್ ಮಾಡಬೇಕು. ಇವಾಗ ಗೈಸ್ ಕೌಂಟ್ ಮಾಡಿದ್ರೆ ನಾವು ಎಷ್ಟನ್ನು ಬೆಟ್ ಮಾಡಿದ್ದೀನಿ ಅಂದರೆ ಇವಾಗ ನಾವು ಸೆಕೆಂಡ್ ಬೆಟನ್ನು ಮಾಡಬೇಕಾಗುತ್ತೆ. ತಿಳಿಸ್ಕೊಡ್ತಾ ಇದ್ದೀನಿ ಇವಾಗಲೇ, ಯಾಕಂತಂದರೆ 100 ರುಪೀಸ್ ಒಂದೇ ಕಾರ್ಡ್ಗಾದರೆ ಏನು ಮಾಡೋಕ್ಕಾಗಿಲ್ಲ. ಇವಾಗ ನಾವು ಸೆಕೆಂಡ್ ಬೆಟ್ ಮಾಡಲೇಬೇಕಾಗುತ್ತೆ. ಇವಾಗ ನಂದು ಎಷ್ಟು ಹೋಗಿದೆ ಅಂದರೆ ಗೈಸ್ ಗಮನಿಸ್ತಿರ್ಬೋದು, ಇವಾಗ 200 ರುಪೀಸ್ ಪ್ಲಸ್ ಆವಾಗಲೇ 175 ರುಪೀಸ್. ಇವಾಗ ವಿನ್ ಆದರೆ ನೋಡ್ಬೋದು, ಒಂದೇ ಕಾರ್ಡ್ಗೆ ವಿನ್ ಆಯಿತು. ಇವಾಗ ಕಂಪ್ಲೀಟಾಗಿ 390 ರುಪೀಸ್ ಬಂತು. ಇವಾಗ ನನಗೆ ಹತ್ತಿರ 15 ರುಪೀಸ್ ಅಷ್ಟೇ ಪ್ರಾಫಿಟ್ ಆಗಿರೋದು. ಇವಾಗ 3-4 ಗೇಮ್ ಮಾಡಿದೆ, ಇಷ್ಟು ದೂರ ಹೋಗ್ತಾ ಇದೆ ಅಂತಂದರೆ ನಮಗೆ ಒಂದು 15 ರುಪೀಸ್ ನೋಡಿ, 21 ರುಪೀಸ್ ಅಷ್ಟೇ ಪ್ರಾಫಿಟ್ ಆಗಿದ್ದು. ಇವಾಗ ಮತ್ತೆ ನಾವು ಇನಿಷಿಯಲಿಂದ ಸ್ಟಾರ್ಟ್ ಮಾಡಬೇಕು. ನೀವು ಅಂದ್ರ ಮೇಲಾದರೂ ಬೆಟ್ ಮಾಡಿ ಅಥವಾ ಬಾಹರ್ ಮೇಲಾದರೂ ಬೆಟ್ ಮಾಡಿ ಮತ್ತೆ ನಾವು ವಿನ್ ಆದಾಗ ಇನಿಷಿಯಲಿಂದ ಸ್ಟಾರ್ಟ್ ಮಾಡಬೇಕು. ಮತ್ತೆ ಬರುತ್ತೆ ಅಂತ ನೀವೇನಾದರೂ 200 ಆಗಿರ್ಬೋದು ಅಥವಾ 100 ಆಗಿರ್ಬೋದು ಬೆಟ್ ಮಾಡಿದ್ರೆ ಕಂಪ್ಲೀಟಾಗಿ ಲಾಸ್ ಆಗಬೇಕಾಗುತ್ತೆ. ಇದೇ ರೀತಿ ಲಾಸ್ ಆಗಬೇಕಾಗುತ್ತೆ. ಹುಷಾರಾಗಿ ಗೇಮ್ ಪ್ಲೇಯನ್ನು ಮಾಡ್ತಾ ಹೋಗಿ. ಗೈಸ್, ಈ ಒಂದು ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನೀವು 7ರಲ್ಲಿ ಯಾವ್ದು ಬೇಕಾದರೂ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾ ಹೋಗ್ಬೋದು. ನಾರ್ಮಲಾಗಿ ನೀವು ಡೌನ್ಲೋಡ್ ಮಾಡುವಾಗ ಇವಾಗ ಹೊಸ ಫೀಚರ್ಸ್ ಎಲ್ಲ ಆ್ಯಡ್ ಆಗಿದೆ. ಆ್ಯಂಡ್ರಾಯ್ಡಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಅಕಸ್ಮಾತ್ ನಿಮಗೆ ಡೌನ್ಲೋಡ್ ಎನಿ ವೇ ಕೊಟ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ರಿಸ್ಕು ಜಾಸ್ತಿ ಇದ್ದರೆ ನಾರ್ಮಲಾಗಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ. ನಾರ್ಮಲಾಗಿ ರಿಸ್ಕ್ ತಗೊಂಡು ಆಡುವಂಥ ಗೇಮು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾ ಹೋಗ್ಬೋದು. ಇವಾಗ ನೋಡ್ಬೋದು ನನಗೆ ಟೋಟಲ್ 75 ರುಪೀಸ್ ಇವಾಗ ಲಾಸ್ ಆಯಿತು. ಇವಾಗ ಏನು ನಡೀತಾ ಇದೆ ಅಂದರೆ ಗೈಸ್, ನೀವು ಇವಾಗ ಅರ್ಥ ಮಾಡ್ಕೋಬೇಕು. ಬೇರೆ ಗೇಮಲ್ಲಾದರೆ ಟ್ರೆಂಡ್ ಇರುತ್ತೆ, ಆದರೆ ಈ ಒಂದು ಗೇಮಲ್ಲಿ ಟ್ರೆಂಡ್ ತೋರಿಸೋದಿಲ್ಲ. ಅಂದರೆ ಬರುತ್ತೋ ಬಹಾರ್ ಬರುತ್ತೋ, ನಾವೇ ಒಂದು 5 ನಿಮಿಷ ವೆಯ್ಟ್ ಮಾಡಿ ಈ ಒಂದು ಟ್ರೆಂಡನ್ನು ತಿಳ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು 2-3 ಗೇಮನ್ನು ಆಡ್ತಾ ಇದ್ದೀನಿ, ಗಮನಿಸ್ತಾ ಇರ್ಬೋದು. ಇವಾಗ ಅಂದರ್ ಜಾಸ್ತಿ ಬರ್ತಾ ಇಲ್ಲ, ಬಹಾರ್ ಬರ್ತಾ ಇದೆ. ನಾನಂತೂ ಕಂಪ್ಲೀಟಾಗಿ ಲಾಸ್ ಆಗ್ತಾ ಹೋಗ್ತೀನಿ. ಈ ಒಂದು ಗೇಮನ್ನು ನೋಡ್ತಾ ಹೋಗೋಣ, ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅಂತ. ಕಂಪ್ಲೀಟಾಗಿ ಇವಾಗ ನೋಡ್ಬೋದು, 4 ಬಂತು ಈ ಕಡೆ ಮತ್ತು ಬಾಹರ್ ಕಡೆ, ಕಂಪ್ಲೀಟಾಗಿ ಲಾಸ್ ಆಗಿದ್ದೀನಿ. ನೆಕ್ಸ್ಟ್ ನಾನು ಅಂದರ ಮೇಲೆ 200 ಬೆಟ್ ಮಾಡಲೇಬೇಕು. ಅದರಿಂದ ಇವಾಗ ಬಾಹರ್ ಟ್ರಿಕ್ ವರ್ಕ್ ಆಗ್ತಾ ಇದೆ. ನೀವೇನಾದರೂ ಇಂಥ ಟೈಮಲ್ಲಿ ಅಂದರ ಮೇಲೆ ಬೆಟ್ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಮ ಒಂದು ಅಮೌಂಟ್ ಲಾಸ್ ಆಗುತ್ತೋ ಹೊರತು ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಆಗಲ್ಲ. ನೀವೇನು ಮಾಡಬೇಕು, ಇವಾಗ ಬಾಹರ್ ಟ್ರಿಕ್ ಕಡೆ ಹೋಗಬೇಕು. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇವಾಗ ಅಂದರ ಮೇಲೆ 200 ರುಪೀಸನ್ನು ಬೆಟ್ ಮಾಡ್ತೀನಿ. ಈ ಒಂದು ಗೇಮ್ ವಿನ್ ಆದರೆ ನಾರ್ಮಲಾಗಿ ನನಗೆ ಪ್ರಾಫಿಟ್ ಆಗೇ ಆಗುತ್ತೆ, ಒಂದು 15 ರುಪೀಸ್ ಅಷ್ಟು ಪ್ರಾಫಿಟ್ ಆಗುತ್ತೆ. ಇಲ್ಲಾಂದರೆ ಕಂಪ್ಲೀಟಾಗಿ ಇದು ಕೂಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಕಂಪ್ಲೀಟಾಗಿ ಲಾಸ್ ಆಯಿತು. ಇವಾಗ ನಾನೇನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಅಂದರ ಮೇಲೆ ಬೆಟ್ ಮಾಡಬೇಕಾ, ಬಾಹರ್ ಮೇಲೆ ಬೆಟ್ ಮಾಡಬೇಕಾ? ನಾವೇನು ಮಾಡ್ತೀವಿ, ಅಂದರ್ ಗೇಮ್ ಮಾಡ್ತಾ ಇರೋದ್ರಿಂದ ಅಂದರ ಮೇಲೆ ಬೆಟ್ ಮಾಡ್ತೀವಿ. ಇಂಥ ಒಂದು ಟೈಮಲ್ಲಿ ನೀವು ಬಾಹರ್ ಮೇಲೆ ಬೆಟ್ಟನ್ನು ಮಾಡಬೇಕಾಗುತ್ತೆ. ಇವಾಗ ನಾನು ಅಂದರ ಮೇಲೆ ಬೆಟ್ ಮಾಡಿದ್ದೀನಿ, ಯಾವ್ದು ಬರುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ 200 ರುಪೀಸನ್ನು ಬೆಟ್ ಮಾಡಿದ್ದೀನಿ ಅಂದರ ಮೇಲೆ. ಇವಾಗ ನಾನು ಅಂದರ್ ಬಂದರೆ ನನಗೆ ಒಂದು ಸ್ವಲ್ಪ ಒಂದು ರಿಕವರಿ ಆಗುತ್ತೆ ಅಮೌಂಟು. ಯಾವುದೇ ಕಾರಣಕ್ಕಂತೂ ಪ್ರಾಫಿಟ್ ಅಂತೂ ಆಗೋದಿಲ್ಲ, ರಿಕವರಿ ಆಗುತ್ತೆ ನನ್ನ ಒಂದು ಅಮೌಂಟು. ನೋಡೋಣ ಏನಾಗುತ್ತೆ ಅಂತ. ಇವಾಗಲೂ ಬಾಹರ್ ಬಂದರೆ ಕಂಪ್ಲೀಟ್ಲಿ ಲಾಸಲ್ಲಿ ಹೋಗ್ತೀವಿ. ಈ ರೀತಿ ಆಗುತ್ತೆ. ಒಂದೇ ಸಲ ಒಂದು 10 ಕಾರ್ಡು 12 ಕಾರ್ಡು ಅಂದರ್ ಕಡೆಯೇ ಬೀಳುತ್ತೆ ಅಥವಾ ಬಾಹರ್ ಕಡೆಯೇ ಬೀಳುತ್ತೆ, ಏನು ಮಾಡೋಕ್ಕಾಗಿಲ್ಲ. ಇವಾಗ ನಾನೇನು ಮಾಡ್ತೀನಿ, ಕಂಪ್ಲೀಟ್ ಅಂದರ್ ಮೇಲೇ ಬೆಟ್ ಮಾಡ್ತೀನಿ. ಯಾಕಂದರೆ ನಾರ್ಮಲಾಗಿ ನಾನು ಅಂದರ್ ಗೇಮನ್ನು ಆಡ್ತಾ ಇರೋದ್ರಿಂದ ಬಾಹರ್ ಕಡೆ ಹೋಗೋದಕ್ಕಾಗ್ತಾಯಿಲ್ಲ. ನಾರ್ಮಲಾಗಿ ನೀವು ಇಂಥ ಟೈಮಲ್ಲಿ ಮೈಂಡನ್ನು ಚೇಂಜ್ ಮಾಡಿಕೊಂಡು ಬಾಹರ್ಗೆ ಹೋಗ್ಬೋದು. ನಾನು ಕೂಡ ಇವಾಗ ಟ್ರೈ ಮಾಡ್ತೀನಿ. ಜಸ್ಟ್ ಇವಾಗ 200 ರುಪೀಸನ್ನು ಅಂದರ್ ಮೇಲೇ ಬೆಟ್ ಮಾಡಿದ್ದೀನಿ. ಇವಾಗ ಅಂದರ್ ಬರೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೋ, ವೆಯ್ಟ್ ಮಾಡ್ತಾ
ಆಗೋಣ. ಆಗಲೇ ಥರ ಏನಾದರೂ ಬಹಾರ್ ಬಂದರೆ ಕಂಪ್ಲೀಟಾಗಿ ಇದು ಕೂಡ ನಮಗೆ ಲಾಸ್ ಆಗುತ್ತೆ. ಕಂಪ್ಲೀಟಾಗಿ ನಾವು ಲಾಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಇವಾಗ ನನಗೆ 400 rupees ಅಷ್ಟು ಲಾಸ್ ಆಗಿದೆ. ಕೇವಲ ಪ್ರಾಫಿಟ್ ಮಾತ್ರ ಅಲ್ಲ, ಈ ಒಂದು ಗೇಮಲ್ಲಿ ನಾನು ಪ್ರತಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಈ ಒಂದು ವೀಡಿಯೋ ಸ್ವಲ್ಪ ಲೆಂತ್ ಆಗಿದೆ, ಇಲ್ಲಿ ನನಗೆ ಲಾಸ್ ಆಗ್ತಾ ಇದೆ ಕಂಪ್ಲೀಟಾಗಿ. ಇವಾಗ ನಾನು ಬಹಾರ್ ಮೇಲೆ ಬೆಟ್ ಮಾಡಿದ್ದೀನಿ, ಏನಾಗುತ್ತೋ. ಜಸ್ಟ್ 100 rupees ಮಾತ್ರ ಬೆಟ್ ಮಾಡಿದ್ದೀನಿ, ಯಾಕಂತಂದರೆ ಬಹಾರ್ ಟ್ರೆಂಡ್ ನಡೀತಾ ಇರೋದ್ರಿಂದ ನಾವು ಚೇಂಜ್ ಆಗಲೇಬೇಕಾಗುತ್ತೆ. ಯಾಕಂತಂದರೆ ನಮ್ಮ ಒಂದು ಮೈಂಡ್ ಸೆಟ್ ಈ ಒಂದು ಗೇಮಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ಕಂಪ್ಲೀಟಾಗಿ ನಾವು ಚೇಂಜ್ ಆಗೋದೇ ಇಲ್ಲ, ಅದೇ ರೀತಿ ನಾವು ಆಡ್ತಾನೆ ಇರ್ತೀವಿ. ಇವಾಗ ನೋಡ್ಬೋದು ಕಂಪ್ಲೀಟಾಗಿ ಬಹಾರ್ ಬಂದಿದೆ, ಇವಾಗ ನಾವು ಇದೇ ರೀತಿ ಟ್ರೆಂಡನ್ನು ಫಾಲೋ ಮಾಡಬೇಕಾಗುತ್ತೆ. ಇವಾಗ 195 rupees ಅಷ್ಟೇ ನನಗೆ ಪ್ರಾಫಿಟ್ ಆಗಿದ್ದು. ಇವಾಗ ನಾನೇನು ಮಾಡ್ತೀನಿ, ಮತ್ತೆ ನಾನು ಬಹಾರ್ ಮೇಲೇ ಬೆಟ್ ಮಾಡ್ತೀನಿ. ನೀವು ಕೂಡ ನೀವು ಚೇಂಜ್ ಮಾಡ್ರು ಮಾಡ್ಕೋಬೋದು, ಒಂದೇ ರೀತಿ ಗೇಮನ್ನು ಪ್ಲೇ ಮಾಡಬೇಕಾಗುತ್ತೆ. ನಾನು ಇವಾಗ ಈಗ ಅಂದರ್ ಮೇಲೆ ಬೆಟ್ ಮಾಡಿ ಕಂಪ್ಲೀಟಾಗಿ ಇವಾಗ ಚೇಂಜ್ ಆಗಿದ್ದೀನಿ. ಯಾಕಂತಂದರೆ ಟ್ರೆಂಡು ಬಹಾರ್ ಕಡೆ ಇರೋದ್ರಿಂದ ಕೇವಲ 100 rupees ಹಾಕಿ ನಾನು ಟ್ರಯಲನ್ನು ನೋಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಕಡಿಮೆ ಕಡಿಮೆ ಆಡಿ ನೀವು ನೋಡ್ತಾ ಹೋಗ್ಬೋದು. ಈಗ 25 rupees ನೋಡ್ತಾ ಹೋಗ್ಬೋದು. ನಾನು ಲಾಸ್ ಆಗಿರೋದ್ರಿಂದ ನಾನು 100 rupees ಬೆಟ್ ಮಾಡಿದ್ದೀನಿ, ನೋಡೋಣ ಯಾವ್ದು ಬರುತ್ತೆ. ಬಹಾರೇ ಬಂತು ಕಂಪ್ಲೀಟಾಗಿ. ಇವಾಗ ನೋಡ್ಬೋದು ನನಗೆ 826 rupees ಆಯಿತು, 195 rupees ಬಂತು. ಆದರೂ ಕೂಡ ನನ್ನ ಒಂದು ಲಾಸ್ ಇನ್ನೂ ಕೂಡ ರಿಕವರಿ ಆಗಿಲ್ಲ. ನೋಡೋಣ ಏನಾಗುತ್ತೆ. ಇವಾಗ 2 ಬಹಾರ್ ಬಂತು. ಇವಾಗ ಏನು ಮಾಡಬೇಕು, ಅದೇ ರೀತಿ ಟ್ರೆಂಡನ್ನು ಫಾಲೋ ಮಾಡಿಕೊಂಡು ನೀವು ಬೆಟ್ ಮಾಡಿದ್ರೆ ಅಂದರ್ ಮೇಲೆ ಆದರೂ ಕೂಡ ಬೆಟ್ ಮಾಡ್ಬೋದು ನಾರ್ಮಲಾಗಿ. ನಾನು ನಾರ್ಮಲಾಗಿ ಇವಾಗ ಅಂದರ್ ಮೇಲೆ ಜಸ್ಟ್ 25 rupees ಬೆಟ್ ಮಾಡ್ತೀನಿ. ಯಾಕಂತಂದರೆ ಒಂದು 2 ಬಹಾರ್ ಬರ್ತಾಯಿದೆ, ಒಂದು ಸಲ ಅಂದರ್ ಬರ್ತಾಯಿತ್ತು, ಇವಾಗ ಅಂದರ್ ಬರೋ ಚಾನ್ಸಸ್ ಇದೆ. ಈ ರೀತಿ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು. ಆದರೆ ನೀವು ಬಿಗಿನರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಇದು ಅರ್ಥ ಆಗೋದಿಲ್ಲ. ನೋಡಿ ಅಂದರ್ ಬಂತು ಕಂಪ್ಲೀಟಾಗಿ, ನನಗೆ 850 rupees ಆಯಿತು. ನನ್ನ ಒಂದು ಲಾಸ್ ರಿಕವರಿನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ನಾನು ನಾರ್ಮಲಾಗಿ. ಈ ರೀತಿ ಟ್ರಿಕ್ಕನ್ನು ನೀವು ಬಿಗಿನರ್ಸ್ ಯೂಸ್ ಮಾಡ್ಕೋಬೇಡಿ, ಒಂದೇ ಟ್ರಿಕ್ಕನ್ನು ಯೂಸ್ ಮಾಡಿ. ಇವಾಗ ನಾನು ಬಹಾರ್ ಮೇಲೆ 100 rupees ಬೆಟ್ ಮಾಡ್ತಾ ಇದ್ದೀನಿ, ಯಾಕಂತಂದರೆ ಬಹಾರ್ ಟ್ರೆಂಡ್ ನಡೀತಾ ಇದೆ. ನೋಡಿ ಅಂದರ್ಗೆ ನಾನು 200 ಆ ರೀತಿ ಸಮಥಿಂಗ್ ಬೆಟ್ಟನ್ನು ಮಾಡ್ತಾ ಇದ್ದೆ, ವಿನ್ ಆಗಲಿಲ್ಲ. ಇವಾಗ ಬಹಾರ್ ಮೇಲೆ ನಾನು ಬೆಟ್ ಮಾಡ್ತಾ ಇದ್ದೀನಿ, ಜಸ್ಟ್ 150 rupees ಬೆಟ್ ಮಾಡಿದ್ದೀನಿ. ಏನಾಗುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ. ಹೆಂಗೆ ಅಂತ ಹೇಳೋಕ್ಕಾಗೋದಿಲ್ಲ ಈ ಒಂದು ಗೇಮಲ್ಲಿ, ಗೇಮ್ ಆಫ್ ಚಾನ್ಸ್ ಅಲ್ವಾ. ಅದರಿಂದ ನಾರ್ಮಲಾಗಿ ಯಾವುದಾದ್ರೂ ಬರ್ಬೋದು, ಆದರೆ ಬಹಾರ್ ಟ್ರೆಂಡ್ ನಡೀತಾ ಇರೋದ್ರಿಂದ ಬಹಾರೇ ಬರೋ ಚಾನ್ಸಸ್ ಇರುತ್ತೆ. ನೋಡೋಣ ವೆಯ್ಟ್ ಮಾಡೋಣ, ಇವಾಗ ಕಾರ್ಡು ಯಾವ ಕಡೆ ಬರುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ. ನೋಡಿ ಬಹಾರ್ ಕಡೆ ಬಂತು, 150 rupees ಬೆಟ್ ಮಾಡಿದೆ, 992 ಅಂದರೆ ಇನ್ನೊಂದು 8 rupees ಬಂದರೆ ನನ್ನ ಒಂದು ಪ್ರಾಫಿಟ್ ಆಗುತ್ತೆ, ಅಂದರೆ ನನ್ನ ಒಂದು ಲಾಸ್ ರಿಕವರಿ ಆಗುತ್ತೆ, ಪ್ರಾಫಿಟ್ ಏನು ಆಗೋದಿಲ್ಲ. ಇವಾಗ ನೆಕ್ಸ್ಟ್ ಡೇ ನಾನು ಬಿಡ್ತೀನಿ, 100 rupees ನಾನು ಬಹಾರ್ ಕಡೆಯೇ ಬೆಟ್ ಮಾಡಿದ್ದೀನಿ. ಯಾಕಂತಂದರೆ ಬಹಾರ್ ಟ್ರೆಂಡ್ ಇರುವಾಗ ನೀವು ಈ ರೀತಿ ಟ್ರೆಂಡ್ಗೆ ಮೂವ್ ಆಗಬೇಕು ಹೊರತು, ನಾರ್ಮಲಾಗಿ ನಾವು ಅಂದರ್ ಮೇಲೆ ಇವಾಗ ಬೆಟ್ ಮಾಡಿದರೆ ನನ್ನ ಎಲ್ಲ ಒಂದು ಅಮೌಂಟನ್ನು ಕೂಡ ಕಳ್ಕೊಳ್ತಾ ಇದ್ದೆ. ಇವಾಗ ನಾನು ಒಂದು ಸ್ವಲ್ಪ ಒಂದು ಮೈಂಡನ್ನು ಯೂಸ್ ಮಾಡಿ ನನ್ನ ಒಂದು ಲಾಸನ್ನಾದರೂ ರಿಕವರಿ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡ್ಬೋದು ನನ್ನ ಒಂದು ಲಾಸ್ ರಿಕವರಿ ಆಯಿತು, 150 rupees ಪ್ರಾಫಿಟ್ ಕೂಡ ಆಯಿತು. ಈ ರೀತಿ ಇದ್ದಾಗ ನಿಮಗೇನಾದರೂ ಗೇಮ್ ಆಡಬಾರ್ದು ಅನ್ಸಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಆಡ್ಕೊಳ್ಳೋಣ, ಅಂದರೆ ಟ್ರೆಂಡ್ ಬಂದಾಗ ಅನ್ಸರೆ ನೀವು ನಾರ್ಮಲಾಗಿ ಆಡ್ಬೋದು. ಇವಾಗ ನಾನು 50 rupees ಮೇಲೆ ಬೆಟ್ಟನ್ನು ಕ್ಲಿಕ್ ಮಾಡಿದ್ದೀನಿ, ಜಸ್ಟ್ ಬಹಾರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಏನಾಗುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಕಂಪ್ಲೀಟಾಗಿ. ನೋಡೋಣ ಇವಾಗ 75 rupees ಬೆಟ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಏನಾಗುತ್ತೋ ಅಂತಂದರೆ 10 ಈ ಕಡೆ ಬಂದರೆ, ಅಂದರ್ ಕಡೆ ಬಂದರೆ ಲಾಸ್ ಆಗ್ತೀವಿ, ಇಲ್ಲಾಂದರೆ ನಾವು ಪ್ರಾಫಿಟ್ ಆಗ್ತೀವಿ. ಏನಾದರೂ ಬಹಾರ್ ಕಡೆ ಬಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಗೈಸ್ ಗಮನಿಸ್ತಾ ಇರ್ಬೋದು ಇವಾಗ ನಮ್ಮ ಒಂದು ಕಾರ್ಡಿಂದ ಬಂದಿಲ್ಲ, ಒಂದು ಕೊನೆ ತನಕ ಹೋಗ್ತಾ ಇದೆ ಇವಾಗ ಕಂಪ್ಲೀಟಾಗಿ. ನೋಡಿ ಬಹಾರೇ ಬಂತು, 75 rupees ನನಗೆ ಕಂಪ್ಲೀಟಾಗಿ. ಇವಾಗ 150 rupees ಪ್ರಾಫಿಟ್ ಆಯಿತು. ಇವಾಗ ನೀವು ನಾರ್ಮಲಾಗಿ ಗೇಮಿಂದ ಹೊರಗಡೆ ಬರ್ಬೋದು, ಅಥವಾ ಇನಿಷಿಯಲ್ ಸ್ಟೇಜಿಂದ ಗೇಮನ್ನು ಆಡ್ತಾ ಹೋಗ್ಬೋದು. ಇದೇ ರೀತಿ ನಾನು ಗೇಮನ್ನು ಪ್ಲೇ ಮಾಡ್ತಾ ಇರ್ತೀನಿ. ಈ ರೀತಿ ಅಂದರ್ ಟ್ರಿಕ್ಕನ್ನೇ ನಾನು ಜಾಸ್ತಿ ಯೂಸ್ ಮಾಡಿದೆ. ಯಾಕಂತಂದರೆ ನಾನು ಜಾಸ್ತಿ ವೀಡಿಯೋಸನ್ನು ಅದ್ರ ಮೇಲೇ ಮಾಡಿರ್ತೀನಿ, ಅಂದರ್ ಮೇಲೇ ಮಾಡಿರ್ತೀನಿ, ಅಂದರು ಜಾಸ್ತಿ ಬರೋದಿಲ್ಲ. ಇವಾಗ ನಾನು ಅಂದರ್ ಮೇಲೆ ಒಂದು 50 rupees ಬೆಟ್ ಮಾಡಿದ್ದೀನಿ. ಏನಾಗುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಗೇಮಿಂದ ಹೊರಗಡೆ ಬರ್ಬೋದು ಗೈಸ್. ನಿಮ್ಮ ಒಂದು ಲಾಸ್ ರಿಕವರಿ ಆದ ನಂತರ ಒಂದು 50 rupees 100 rupees ಪ್ರಾಫಿಟ್ ಬಂದರೆ ನೀವು ಹೊರಗಡೆ ಬರ್ಬೋದು ಕಂಪ್ಲೀಟಾಗಿ. ಈ ಗೇಮನ್ನು ನೋಡ್ಬೋದು ಬಹಾರ್ ಬಂದಿದೆ ಕಂಪ್ಲೀಟಾಗಿ. ನಾನು ಲಾಸಲ್ಲಿ ಇದ್ದೀನಿ, ಇವಾಗ ಗೇಮಿಂದ ಹೊರಗಡೆ ಬರ್ತಾ ಇದ್ದೀನಿ ಕಂಪ್ಲೀಟಾಗಿ. ನಿಮ್ಮದೇನಾದರೂ ಇದೇ ರೀತಿ ನೀವು ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇದ್ದರೆ ಯೂಸ್ ಮಾಡಿ ವಿನ್ ಆಗ್ಬೋದು. ಈ ಒಂದು ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ. ಇಲ್ಲಿ ಬೋನಸ್ ಕೂಡ ಇರುತ್ತೆ, ನೀವು ಕ್ಲೈಮನ್ನು ಮಾಡ್ಕೋಬೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.